ಈ ಮದುವೆ ನಡೀಕೂಡ್ದು. ಪ್ರಸಾದ್ ಈ ಕಡೆ ಬರೋ. ಏನ್ ಏನ್ ಹೇಳ್ತಾ ಇದ್ದೆ ನಾರಾಯಣ್, ಈ ಮದುವೆ ನಡೀಕೂಡ್ದ? ಹೌದು, ನಾವೇ ಹೇಳ್ತಾ ಇದ್ವಿ ಈ ಮದುವೆ ನಡೀಕೂಡ್ದು. ಚಿತ್ರ, ಏನ್ ಹೇಳ್ತಾ ಇದೀಯ? ಕೊನೆ ಗಳಿಗೆಲಿ ನನ್ ಮಕ್ಳ ಮದುವೆ ನಿಂತ ಹೋದ್ರೆ ಅವಳ ಜೀವನ ಹಾಳಾಗೋಗುತ್ತೆ. ನೋಡೋ ವಿಶ್ವ, ನಾವು ನಿನ್ನ ಮಗಳ ಜೀವನ ಹಾಳು ಮಾಡ್ತಾ ಇಲ್ಲ. ಈ ಮದುವೆ ನಡೆದ್ರೆ ನಿನ್ ಮಗಳದೇ ಅಲ್ಲ, ನನ್ನ ಮಗನ ಜೀವನನೂ ಹಾಳಾಗುತ್ತೆ. ಮದುವೆ ಅನ್ನೋದು ಕೇವಲ ಎರಡು ಸಂಸಾರಗಳ ಮಧ್ಯೆ ನಡೆಯೋ ಕಮಿಟ್ಮೆಂಟ್ ಅಲ್ಲ, ಎರಡು ಹೃದಯಗಳ ಕಮಿಟ್ಮೆಂಟ್ ಆಗಬೇಕು. ನಿನ್ನ ಮಗಳು ನನ್ನ ಮಗ ಚಿಕ್ಕ ವಯಸ್ಸಿಂದ ಸ್ನೇಹಿತರು, ಆದರೆ ಅವರಿಬ್ಬರ ಮಧ್ಯೆ ಈ ಪ್ರೀತಿ ಅನ್ನೋ ಕಮಿಟ್ಮೆಂಟ್ ಇತ್ತೋ ಇಲ್ವೋ ನಾವು ಯೋಚನೆ ಮಾಡಲಿಲ್ಲ. ನನ್ನ ನಿನ್ನ ಸ್ನೇಹನ ಸಂಬಂಧವಾಗಿ ರೂಪಿಸ್ಬೇಕು ಅನ್ನೋದಕ್ಕೋಸ್ಕರ ನಾವ್ ಈ ಮದುವೆ ಫಿಕ್ಸ್ ಮಾಡೋದು. ನಮಗೆ ನಮ್ಮ ಭಾವನೆಗಳಿಗೆ ಗೌರವ ಕೊಟ್ಟು ಪಾಪ ಅವರಿಬ್ರು ಒಪ್ಕೊಂಡ್ರು. ವಿಶ್ವ, ಒಂದು ಹುಡುಗಿ ಹೃದಯದಲ್ಲಿ ಪ್ರೀತಿ ಹುಟ್ಟಿದ್ರೆ ಅದು ಕಣ್ಣಲ್ಲಿ ಕಾಣಿಸುತ್ತೆ ಅಂತಾರೆ. ಇವತ್ತು ಆ ಪ್ರೀತಿನ ನಾನು ಸಂಗೀತ ಕಣ್ಣಲ್ಲಿ ನೋಡಿದೆ, ಆದ್ರೆ ಅದು ನನ್ನ ಮಗನಿಗೋಸ್ಕರ ಅಲ್ಲ, ಹುಡುಗ ಆನಂದಗೋಸ್ಕರ. ನಾವು ಏರ್ಪೋರ್ಟ್ ಇಂದ ಬರುವಾಗ ನಮ್ ಕಾರಿನ ಡ್ರೈವರ್ ಇವರಿಬ್ರು ಪೋಸ್ಟರ್ ನೋಡಿ ಮೇಡ್ ಫಾರ್ ಈಚ್ ಅದರ್ ಅಂದ. ಇಡೀ ಕರ್ನಾಟಕ ಜನ ಇವ್ರು ಹಾಡೇಳೋದನ್ನ ಕೇಳಿ ಇವ್ರ ವಾಯ್ಸ್ ಮೇಡ್ ಫಾರ್ ಈಚ್ ಅದರ್ ಅಂದ್ರು. ಏನು ಗೊತ್ತಿಲ್ಲದೆ ಇರೋ ಆ ಇಬ್ರು ಚಿಕ್ಕ ಮಕ್ಕಳು ಇವರಿಬ್ರು ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಫೀಲ್ ಮಾಡಿದ್ರು. ಹೀಗೆ ಇವರಿಬ್ರು ಒಂದಾದ್ರೆ ಒಳ್ಳೇದು ಅಂತ ಎಲ್ರೂ ಅನ್ಕೋತಿರುವಾಗ ಇವರನ್ನ ನಾವು ಬೇರೆ ಮಾಡಿದ್ರೆ ಜನ ಇರ್ಲಿ ಆ ದೇವರು ಕೂಡ ನಮ್ಮನ್ನ ಕ್ಷಮಿಸೋಲ್ಲ. ನನ್ನ ಮಗ ನಿನ್ನ ಅಳಿಯ ಆಗ್ಬೇಕು, ನಿನ್ನ ಮಗಳು ನನ್ನ ಸೊಸೆ ಆಗ್ಬೇಕು, ಅದ್ ನಮ್ ಕಮಿಟ್ಮೆಂಟ್. ಅದು ಈಗಲೂ ಸಾಧ್ಯ. ನಿನ್ನ ಚಿಕ್ಕ ಮಗಳು ನನ್ನ ಮಗನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರೆ, ಆದ್ರೆ ಸಂಗೀತ ಮಾತ್ರ ಯಾವತ್ತಿದ್ರೂ ಆನಂದ್ಗೆ ಸೇರ್ಬೇಕು. ಆನಂದ್ ಹಾಡ್ತಾ ಇರ್ಬೇಕು ಅಂದ್ರೆ ಸಂಗೀತ ಜೊತೆ ಇರ್ಬೇಕು, ಸಂಗೀತ ಆನಂದವಾಗಿರ್ಬೇಕು ಅಂದ್ರೆ ಆನಂದ್ ಜೊತೆ ಇರ್ಬೇಕು. ಸಂಗೀತ ಇದ್ರೆ ಆನಂದ, ಆನಂದ ಇದ್ರೆ ಸಂಗೀತ, ಇವರಿಬ್ರು ಒಂದಾಗ್ಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಏನಮ್ಮ ಸಂಗೀತ, ಏನ್ ಹೇಳ್ತೀಯ? ಅನಂತ್, ನೀ ತುಂಬಾ ಅದೃಷ್ಟವಂತನಪ್ಪ. ಬಾ ಬನ್ನಿ, ಬನ್ನಿ ಬನ್ನಿ. Thank you.